ನಮಸ್ಕಾರ ಗೆಳೆಯರೇ, ಎಲ್ರಿಗೂ ಮಿತ್ರಾದಿತ್ಯ ಚಾನೆಲ್ಗೆ ಸ್ವಾಗತ. ಮಿತ್ರ, ನಾವಿವತ್ತು ಹೇಗೆ ಒಂದು ಎಕ್ಸ್ಟ್ರೀಮ್ ಇಂಟೆಲಿಜೆನ್ಸ್ ಅಲ್ಲಿ ಅಥವಾ ಗಾರ್ಡ್ ಮೋಡ್ ಅಲ್ಲಿ ಥಿಂಕ್ ಮಾಡಬಹುದು ಅನ್ನೋದನ್ನ ನೋಡೋಣ. ನನ್ನ ಒಬ್ರು ಫ್ರೆಂಡ್ ಇದ್ರು, ಅವ್ರಿಗೆ ಲೈಫ್ ಅಲ್ಲಿ ಕಡಿಮೆ ಅಂದ್ರೂ 8 10 ವರ್ಷದಿಂದ ಸಾಕಷ್ಟು ಪ್ರಾಬ್ಲಮ್ ಗಳನ್ನ ಅವರು ಅನುಭವಿಸ್ತಾ ಇದ್ರು. ಅವರು ಪ್ರತಿ ಸತಿ ನನಗೆ ಕಾಲ್ ಮಾಡಿದಾಗ ಕೇಳ್ತಿದ್ ಒಂದೇ ಕ್ವೆಶ್ಚನ್, ಅದೇನಂತ ಅಂದ್ರೆ, ನಾನು ದೇವರನ್ನ ಇಷ್ಟೊಂದು ಪ್ರಾರ್ಥನೆ ಮಾಡ್ತೀನಿ, ಇಷ್ಟೊಂದು ಜಪ ಮಾಡ್ತೀನಿ, ಇಷ್ಟೊಂದು ಪೂಜೆಗಳನ್ನ ಮಾಡಿಸ್ತೀನಿ, ಏನಕ್ಕೆ ನನಗೆ ಲೈಫ್ ಅಲ್ಲಿ ಒಳ್ಳೆಯದಾಗ್ತಿಲ್ಲ ಅಂತ ಹೇಳಿ. ಮಿತ್ರರು, ಈ ಒಂದು ಕ್ವೆಶ್ಚನ್ ನ ಆನ್ಸರ್ ಮಾಡೋದಕ್ಕಿಂತ ಮೊದಲು ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಅದೇನಂತ ಅಂದ್ರೆ, ನಮ್ಮ ಇಡೀ ಜೀವನಗಳ ನಡೀತಾ ಇರೋದು ನಾವು ಅಲೋಕೇಟ್ ಮಾಡ್ಕೊಂಡು ತಂದಿರುವಂತಹ ಕರ್ಮದ ಮೇಲೆ. ಇನ್ ಟರ್ಮ್ಸ್ ಹೇಳೋದಾದ್ರೆ, ಪಾಪ ಪುಣ್ಯಗಳ ಆಧಾರ ಮೇಲೆ ಅಷ್ಟೇನೆ. ನೀವು ಪಾಪ ಮಾಡಿದ್ರೆ ಯಾವ್ಯಾವ ತರ ಪಾಪ ಇರುತ್ತೆ ಅದ್ರ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ಗಳು ಅಲೋಕೇಟ್ ಆಗ್ತವೆ. ನೀವು ಪುಣ್ಯ ಮಾಡಿದ್ರೆ ಅದ್ರ ಮೇಲೆ ನಿಮಗೆ ರಿವಾರ್ಡ್ಗಳು ಸಿಗ್ತವೆ, ಹ್ಯಾಪಿನೆಸ್ ಸಂತೋಷ ಸಿಗುತ್ತೆ, ಐಶ್ವರ್ಯ ಸಿಗುತ್ತೆ, ಎಲ್ಲಾ ರೀತಿ ಧನ ಎಲ್ಲಾ ರೀತಿ ಲಾಭಗಳು ಉಂಟಾಗ್ತವೆ. ಇನ್ ಕೇಸ್ ನಿಮಗೆ ಪಾಪಗಳನ್ನ ನೀವು ತಂದಿದ್ರೆ ನಷ್ಟಗಳು ಉಂಟಾಗ್ತವೆ, ಎಸ್ಪೆಷಲಿ ಕಾಯಿಲೆಗಳು ಉಂಟಾಗ್ತವೆ ಮತ್ತು ದುರ್ಘಟನೆಗಳು ಲೈಫ್ ಅಲ್ಲಿ ನಡೀತವೆ. ಗೆಳೆಯರೇ, ಈಗ ಮೊದಲನೇ ಪ್ರಶ್ನೆಗೆ ಆನ್ಸರ್ ಮಾಡೋದಾದ್ರೆ, ಯಾಕೆ ನಾನು ದೇವರನ್ನ ಇಷ್ಟೊಂದು ಪೂಜಿಸಿದ್ರು ನನಗೆ ಒಂದು ರಿಸಲ್ಟ್ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಅದಕ್ಕೋಸ್ಕರ ದೇವರ ಮೇಲೆ ಸಿಟ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಬಯ್ಯೋರೆಲ್ಲ ಇರ್ತೀರ. ಮಿತ್ರರು, ಇದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಏನು ಅಂತ ಹೇಳಿದ್ರೆ, ನೀವೇನಾದ್ರೂ ಯಾವುದೋ ಒಂದು ಪಾಪ ಕರ್ಮಕ್ಕೆ ಒಳಗಾಗ್ಬಿಟ್ಟು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಾ. ನೀವು ದೇವ್ರ ಹತ್ರ ಹೋಗಿ ನನಗೆ ಇದನ್ನ ಇಲ್ದಂಗ್ ಮಾಡು, ನನ್ಗೆ ಅದ್ ಕೊಡು ಅಥವಾ ಇದು ಬೇಕು ಅಂತ ಏನಾದ್ರೂ ಕೇಳೋದು ಮಾಡೋದಾದ್ರೆ ಅದು ಹಾಗೆ ವರ್ಕ್ ಆಗೋದಿಲ್ಲ. ಗೆಳೆಯರೇ, ನೀವು ಈ ಜನ್ಮದಲ್ಲಿ ದೇವರನ್ನ ಪ್ರಾರ್ಥಿಸ್ತೀರಾ, ಪೂಜೆ ಮಾಡ್ತೀರಾ, ಜಪ ಮಾಡ್ತೀರಾ ಅಂದ ಮಟ್ಟಕ್ಕೆ ನೀವು ಯಾವುದೋ ಒಂದು ಜೀವಿಯನ್ನ, ಯಾವುದೋ ಒಂದು ಲೈಫ್ ಬೀಯಿಂಗ್ ಅನ್ನ ಯಾವುದೋ ಜನ್ಮದಲ್ಲಿ ಹಿಂಸೆ ಮಾಡಿರ್ತೀರ, ಆ ಹಿಂಸೆಗೆ ನೀವು ಈ ಜನ್ಮದಲ್ಲಿ ಬರೀ ಒಂದು ಪ್ರಾರ್ಥನೆನೋ ಪೂಜೆನೋ ಅಥವಾ ಕಂಟಿನ್ಯೂಸ್ ಜಪಗಳೋ ಮಾಡಿದ ತಕ್ಷಣ ನಿಮಗೆ ಕ್ಷಮೆ ಸಿಗೋದಿಲ್ಲ, ಅಷ್ಟು ಸುಲಭವಾಗಂತೂ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ, ಆ ಒಂದು ನೀವು ಯಾರು ನೋವು ಮಾಡಿರುವಂತಹ ಜೀವಿಗೆ ಜಸ್ಟಿಫಿಕೇಶನ್ ಅಂದ್ರೆ ನ್ಯಾಯ ಸಿಗ್ಬೇಕಲ್ಲ, ಆ ಜಸ್ಟಿಸ್ಗೋಸ್ಕರ ನೀವು ಬಂದಿರುವಂತಹ ಕರ್ಮವನ್ನ ಮತ್ತು ಅದಕ್ಕೆ ಅಲೋಕೇಟ್ ಆಗಿರುವಂತಹ ಟೈಮ್ ಅನ್ನ ಅನುಭವಿಸ್ಲೇಬೇಕಾಗತ್ತೆ. ಆದ್ರೆ ಇಲ್ಲಿ ಒಂದು ಕ್ಯಾಚ್ ಏನು ಅಂತ ಹೇಳಿದ್ರೆ, ನೀವು ಹಿಂದೆ ಮಾಡಿದಂತಹ ಪುಣ್ಯಗಳು ಈಗ ಅನುಭವಿಸ್ತಾ ಇರೋ ನೋವನ್ನ ಎಷ್ಟು ಮಟ್ಟಿಗೆ ತಗ್ಗಿಸ್ಬಹುದು ಅಥವಾ ದೇವರ ಪೂಜೆ ಏನ್ ಮಾಡಿರ್ತೀರ ಹಿಂದೆ ಅಥವಾ ಈಗ ಏನ್ ಮಾಡ್ತಿರ್ತೀರ ಅದನ್ನ ಎಷ್ಟು ಮಟ್ಟಿಗೆ ತಗ್ಗಿಸ್ಬಹುದು ಮತ್ತು ಎಷ್ಟು ಟೈಮ್ ಪೀರಿಯಡ್ ಗಳಿಗೆ ಅದನ್ನ ರೆಡ್ಯೂಸ್ ಮಾಡಬಹುದು ಅನ್ನೋದಕ್ಕೆ ಬಹಳ ಬಹಳ ಸಹಾಯ ಮಾಡುತ್ತೆ. ಆದ್ರಿಂದ ನಾವು ಮೋಸ್ಟ್ ಆಫ್ ದ ಟೈಮ್ ದೇವರನ್ನ ಬೇಡಬೇಕಾದ್ರೆ ಇದನ್ನ ಇಲ್ದಂಗ್ ಮಾಡು ಅಂತ ಹೇಳೋದಕ್ಕಿಂತ ಅಥವಾ ನನ್ಗೆ ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಇಮ್ಯಾಜಿನರಿ ಕೇಳೋದಕ್ಕಿಂತ ಹಾಗೆ ಮಾಡೋದಕ್ಕೆ ಸ್ಟ್ರೆಂತ್ ಅನ್ನ ಕೊಡು, ಅಥವಾ ಇರೋ ಕಾಯಿಲೆಯನ್ನೋ ಅಥವಾ ಏನೋ ನೋವನ್ನ ಹ್ಯಾಂಡಲ್ ಮಾಡೋದಕ್ಕೆ ಶಕ್ತಿಯನ್ನ ಕೊಡು, ಅಥವಾ ಇರುವ ಕಾಯಿಲೆಯ ಒಂದು ಪ್ರಭಾವವನ್ನ ತಗ್ಗಿಸು ಅಂತ ಬೇಡ್ಕೋಬಹುದು. ಸೊ ಇದಿಷ್ಟು ನಮ್ ಕೈಲಿ ಇರೋದಾಗಿರೋದ್ರಿಂದ ನಾವಿದನ್ನ ಮಾಡಬಹುದು. ಇನ್ ಕೇಸ್ ನೀವು ಇದು ಹೋಗ್ಬೇಕು ಇದೀಗಾಗ್ಬೇಕು ಆಗಾಗ್ಬೇಕು ಅಂತ ಇಮ್ಯಾಜಿನರಿಯಲ್ಲಿ ಬೇಡ್ಕೊಂಡ್ರೆ ನಿಮಗೆ ಆ ಕೆಲಸ ಆಗದಿದ್ದಾಗ ದೇವರ ಮೇಲೆ ಕೋಪ ಉಂಟಾಗುತ್ತೆ, ಆಂಗರ್ ಉಂಟಾಗುತ್ತೆ, ಅದರಿಂದ ಬೈತೀರಾ ಅಥವಾ ಬೇರೆ ಇನ್ನೊಂದೇನೋ ಮಾಡ್ತೀರಾ. ಆದ್ರಿಂದ ಲೈಫ್ ನ ಈ ತರ ನೀವು ಅಪ್ರೋಚ್ ಇಟ್ಕೊಂಡ್ರೆ ನೀವು ಯಾವತ್ತೂ ಲೈಫ್ ಅಲ್ಲಿ ಡಿಪ್ರೆಷನ್ ಗೆ ಒಳಗಾಗೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಪ್ರತಿಯೊಂದಕ್ಕೂ ರೀಸನ್ ಹುಡ್ಕೋತೆ. ಈಗ ನೀವು ನೋವನ್ನ ಅನುಭವಿಸ್ತಾ ಇದ್ರೆ ನಿಮ್ಮ ಮನಸ್ಸು ರೀಸನ್ ಹುಡ್ಕೋತೆ, ನನಗೆ ಯಾಕೆ ಈಗ ಆಯ್ತು ಅಂತ ಹೇಳಿ. ಅದು ನೀವುಗಳೇ ಮಾಡ್ಕೊಂಡಿದ್ದು ಅಂತ ನಿಮ್ಮ ಒಂದು ಮೈಂಡ್ ಗೆ ಬಂತು ಅಂತ ಅಂದ್ರೆ ಅದರಿಂದ ಒಂದು ಸಮಾಧಾನ ಸಿಕ್ಕತ್ತೆ. ಆ ಸಮಾಧಾನದಿಂದ ಮನಸ್ಸಿಗೆ ನೀವು ಡಿಪ್ರೆಸ್ ಆಗುವ ಹಂತದಿಂದ ಅದು ನಿಮ್ಮನ್ನ ತಪ್ಪಿಸುತ್ತೆ. ಆದ್ದರಿಂದ ಮಿತ್ರರೇ, ನಾನು ಆಗ್ಲೇ ಹೇಳಿದಾಗೆ ಇಡೀ ಒಂದು ನಮ್ಮ ಜೀವನನೇ ಈ ಪುಣ್ಯ ಮತ್ತು ಪಾಪಗಳ ಬ್ಯಾಲೆನ್ಸ್ ಗೇಮ್ ಅಷ್ಟೇನೆ. ಸೊ ಆದ್ರಿಂದ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಎಷ್ಟೆಷ್ಟು ಪಾಸಿಬಲ್ ವೇ ಇಂದ ಪುಣ್ಯಗಳನ್ನ ಮಾಡಿ ನಿಮ್ಮ ಪುಣ್ಯಗಳನ್ನ ಇನ್ಕ್ರೀಸ್ ಮಾಡ್ಕೋಬಹುದು ಅವುಗಳನ್ನ ನೀವು ಖಂಡಿತ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ಅನುಭವಿಸ್ತಿರೋ ನೋವುಗಳಿಗೆ ನೀವೇ ಹಿಂದೆ ಮಾಡಿದಂತಹ ಒಂದು ಪಾಪ ಕರ್ಮಗಳು ಕಾರಣ ಆಗಿರ್ತವೆ. ನಿಮಗೆ ಈಗ ಏನನ್ಸುತ್ತೆ ಅಂದ್ರೆ, ನಾನು ಆ ಜನ್ಮದಲ್ಲೂ ಅಥವಾ ಅವಾಗ್ಲೂ ಅಂತಹ ಒಂದು ತಪ್ಪು ಮಾಡಬಾರ್ದಾಗಿತ್ತು, ಆದ್ರಿಂದ ಈ ಒಂದು ಸಮಸ್ಯೆ ಬಂದಿದೆ ಅಂತ ನಿಮಗೆ ಅನ್ಸುತ್ತೆ. ಎಸ್ಪೆಷಲಿ ನನಗಂತೂ ಸಾಕಷ್ಟು ಸಲ ಅನ್ಸಿದೆ, ಏನಕ್ಕೆ ಆ ತಪ್ಪು ಮಾಡಿದ್ನೋ, ಈಗ ಇಷ್ಟೊಂದು ಸಫರಿಂಗ್ ಇದೆ, ನೋವಿದೆ ಅಂತ ಹೇಳ್ಬಿಟ್ಟು. ಆದ್ರಿಂದ ಮಿತ್ರರೇ, ಈ ಸಫರಿಂಗ್ ಅನ್ನ ಓವರ್ಕಮ್ ಮಾಡುವಂತಹ ಒಂದು ವಿಷಯ ಇದೆ, ಅದೇನಂತ ಅಂದ್ರೆ ಜ್ಞಾನ. ಜೀವನದಲ್ಲಿ ನಾಲೆಡ್ಜ್ ಗೆ ಎಲ್ಲದಕ್ಕಿಂತ ಫಸ್ಟ್ ಪ್ರಿಫರೆನ್ಸ್ ನ ನೀವು ಕೊಡ್ಬೇಕಾಗತ್ತೆ. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ ಅದೇನು ಅಂತ ಹೇಳಿದ್ರೆ, ಈಗ ನಿಮ್ಗೆ ಯಾರಿಗೋ ಒಬ್ರಿಗೆ ಮೋಸ ಮಾಡಿ ದುಡ್ಡು ಮಾಡುವಂತಹ ಒಂದು ಆಪರ್ಚುನಿಟಿ ಇದೆ. ಆದ್ರೆ ಇದರಿಂದ ಉಂಟಾಗುವಂತಹ ಕಾನ್ಸಿಕ್ವೆನ್ಸಸ್ ಅಂದ್ರೆ ಪರಿಣಾಮಗಳು ನಿಮಗೆ ಗೊತ್ತಿರಲ್ಲ ಅನ್ಕೊಳ್ಳಿ, ಅದೇ ಜ್ಞಾನ.
ಆ ಗೊತ್ತಿಲ್ಲ ಅನ್ಮಲ್ಲ ಅದು ಅಜ್ಞಾನ ಅದು ಆ ನಿಮ್ಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಇದನ್ನ ಮಾಡಿದ್ರೆ ಅದೇ ಜ್ಞಾನ ಸೊ ಈ ಅಜ್ಞಾನದಿಂದ ನೀವು ಮಾಡಿದಂತ ಕೆಲಸಕ್ಕೆ ಮುಂದೆ ಸಫರ್ ಮಾಡಬೇಕಾಗುತ್ತೆ ಆದ್ರಿಂದ ಜೀವನದಲ್ಲಿ ಓವರ್ ಎನಿಥಿಂಗ್ ಎಲ್ಲಾದ್ರ ಮೇಲೂ ಜ್ಞಾನಕ್ಕೆ ಪ್ರಿಫರೆನ್ಸ್ ಕೊಡಿ ಆ ಜ್ಞಾನಕ್ಕಿರುವಂತಹ ತಾಕತ್ ಎಷ್ಟು ಅಂತ ಹೇಳಿದ್ರೆ ನಿಮ್ಗೆ ಲೈಫ್ ಅಲ್ಲಿ ಬರಬಹುದಾದಂತಹ ಎಲ್ಲಾ ಪ್ರಾಬ್ಲಮ್ ಗಳನ್ನು ಮೆಟ್ಟಿ ನಿಲ್ಲುವಂತಹ ತಾಕತ್ತು ಆ ನಾಲೆಡ್ಜ್ ಇದೆ ಅದಕ್ಕೆ ಹೇಳೋದು ಅರಿವೇ ಗುರು ಅಂದ್ರೆ ನಿಮಗೆ ರಿಯಲೈಸ್ ಆಗುತ್ತಲ್ಲ ಇದು ತಪ್ಪು ಇದು ಮಾಡಬಾರ್ದಾಗಿತ್ತು ಅಥವಾ ಇದು ಮಾಡಬೇಕಾಗಿರುವಂತದ್ದು ಈ ರಿಯಲೈಸೇಷನ್ ನಿಮ್ಮ ಗುರು ಆಗಿರುತ್ತೆ ಮಿತ್ರರೆ ನಿಮಗೆ ಈಗ ನಿಮ್ಮ ನೋವುಗಳಿಗೆ ಅಥವಾ ನಿಮ್ಮ ಪ್ರಾರ್ಥನೆಗಳಿಗೆ ಆನ್ಸರ್ ಸಿಗ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗಿರುತ್ತೆ ಗೆಳೆಯರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ